ಫೈಯರ್ ಸಂಸ್ಥೆ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಬೇಕು ಅಂತೇಳಿ 8 ದಿನದ ಮೊದಲೇ ಒಂದು ಒಂದು ಥಿಯೇಟ್ರನ್ನು ಬುಕ್ ಮಾಡ್ತಾರೆ, ಒಂದು ಒಂದು ಹಾಲನ್ನು ಬುಕ್ ಮಾಡ್ತಾರೆ. ಬುಕ್ ಮಾಡಿ ಪತ್ರಿಕಾಗೋಷ್ಠಿ ಕರೆದು ಇವತ್ತಿಂದ ಫೈಯರ್ ಅಂತ ಹೇಳುವ ಸಂಸ್ಥೆ ಉದ್ಘಾಟನೆ ಆಗ್ತಾಯಿದೆ, ಅದರ ಕೆಲಸ ಇದು ಅದು ಅಲ್ಲ ಹೇಳ್ತಾರೆ. ಆದರೆ ಅದೇ ದಿನ ಶ್ರುತಿ ಹರಿಹರನ್ ಪ್ರೆಸ್ ಮೀಟ್ ಮಾಡ್ತಾರೆ ಅದೇ ಜಾಗದಲ್ಲಿ. ಅಂದರೆ ನನಗೆಲ್ಲೋ ಅನ್ನಿಸ್ತಾ ಇರೋದು, ಫೈಯರ್ನ ಒಂದು ಫೈಯರ್ ಸಂಸ್ಥೆಯ ಬೆಳವಣಿಗೆಗಾಗಿ ಅಥವಾ ಫೈಯರ್ ಸಂಸ್ಥೆ ಬ್ಲಾಸ್ಟ್ ಆಗಬೇಕು ಅಂತೇಳಿ ಈ ಒಂದು ಪ್ರಕರಣವನ್ನು ಈ ಮೂಲಕವಾಗಿ ತೆಗೆದ್ರ? ಸತ್ಯ ಹೇಳ್ತಾ ಇದ್ದೀರಾ, ಸತ್ಯ ಹೇಳ್ತಾ ಇದ್ದೀರಾ ಜೋಶಿ ಅವರೇ. ಅದು ಸತ್ಯ, ನಾನು ಹೇಳ್ತಾ ಇದ್ರೆ ನೀವು ಯಾಕೆ ಸುಮ್ಮನಿದ್ದೀರಿ? ನಾವು ಅದನ್ನೇ ಹೇಳ್ತಾ ಇರೋ ಜನರಿಗೆ, ಕನ್ನಡದ ಜನತೆಗೆ ಹೇಳ್ತಾ ಇರೋದಿದೆ. ಕವಿತಾ ಲಂಕೇಶ್ ಬಂದಿದ್ದೇನಕ್ಕೆ? ಅವತ್ತು ಪ್ರಕಾಶ್ ರಾಜ್ ಅವ್ರು ಫೋನ್ ಮಾಡಿ ನಾನು ಶ್ರುತಿ ಹರಿಹರನ್ಗೆ ಬೆಂಬಲ ಅಂತ ಸೂಚಿಸಿದ್ದೆ ಯಾಕೆ? ಚೇತನ್ ಎಲ್ಲಿಂದನೋ ಬಂದು ಅಲ್ಲಿ ವೇದಿಕೆ ಮೇಲೆ ಕೂತಿರೋದೇನಕ್ಕೆ? ಇದೆಲ್ಲ ಒಂದು ಷಡ್ಯಂತ್ರ ನಾಟಕ, ಒಂದು ಹನುಮಾನ್ ಭಕ್ತ ಅರ್ಜುನ್ ಸರ್ಜ ವಿರುದ್ಧ ಮಾಡಿರ್ತಕ್ಕಂಥ ಒಂದು ಮಸಿ ಬೆಳೆಯೋ ಕಾರ್ಯಕ್ರಮ, ತೇಜೋದಯ ಮಾಡೋ ಕಾರ್ಯಕ್ರಮ. ಅವರು 35 ವರ್ಷ ಶ್ರಮ ಪಟ್ಟು ಕಟ್ಟಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ನ ಕಲ್ಲು ಹಿಡಿಬೇಕು ಅಂತಿದ್ದಾರೆ. ಇದೇ ಚೇತನ್, ಇದೇ ಪ್ರಕಾಶ್ ರಾಜು, ಇದೇ ಕವಿತಾ ಲಂಕೇಶ್. ಹಾಗಿದ್ರೆ ಕೆಲವು ಒಬ್ಬೊಬ್ಬರು ಹಿರಿಯ ನಟಿ ಆ ಒಂದು ಫೈರಿಂದ ಹೊರಗೆ ಬರ್ತಾರೆ. ಅನೇಕರು ಬಂದರು. ಯಾಕೆ ಬಂದರು? ಅವರಿಗೆ ಅವರಿಗೆ ಆ ವೇದಿಕೆ ಇದ್ದಿದ್ದು ಹಲವು ಚಿತ್ರ ನಟರ ಮತ್ತು ತಂತ್ರಜ್ಞಾನಕ್ಕೆ ಸಮಾಧಾನ ಕೊಡುವುದು. ಯಾರೋ ಒಬ್ಬರ ಪರ್ಸನಲ್ ಗೇನ್ಗಾಗಿ ಆ ವೇದಿಕೆನ ಯೂಸ್ ಮಾಡೋದಿರಲಿಲ್ಲ, ಅದನ್ನೇ ಮಾಡಿರೋದು. ಆ ವೇದಿಕೆನ ಮಿಸ್ಯೂಸ್ ಮಾಡಿದ್ದಾರೆ. ಆ ಮಿಸ್ಯೂಸೇ ಮೀ ಟು ಮೂಮೆಂಟ್. ಅಂದರೆ ಮೀ ಟು ಮೂಮೆಂಟ್ ಮಾಡೋದಕ್ಕಾಗಿಯೇ ಫೈರ್ನಂಥ ಒಂದು ಸಂಸ್ಥೆ ಹುಟ್ಟಾಕೊಂಡ್ರು? ಇಲ್ಲ ಇಲ್ಲ, ಫೈರ್ ಸಂಸ್ಥೆ ಹುಟ್ಟಾಕೊಂಡಿದ್ದು 8 ತಿಂಗಳ ಹಿಂದೆ. ಆ ವೇದಿಕೆನ ಯೂಸ್ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಈ ಮೀ ಟು ಪ್ಲಾನ್ ಆಗಿದ್ದು ಎಷ್ಟು ದಿವಸದ ಹಿಂದೆ ಇರ್ಬೋದು? ನಮಗೆ ಗೊತ್ತಿರೋ ಹಾಗೆ ಒಂದು 6 ತಿಂಗಳ ಹಿಂದೆ. 6 ತಿಂಗಳ ಹಿಂದೆ ಆಗಿತ್ತು. ಎಲ್ಲಿ ಇದ್ರದ್ದೆಲ್ಲ ಪ್ಲಾನ್ ಆಗಿತ್ತು? ಚೆನ್ನೈ. ಚೆನ್ನೈಯಲ್ಲಿ ಆಗಿತ್ತು. ಹೌದು. ಮೀ ಟೂ, ಈ ಮೀ ಟು ಅಂದರೆ ಅರ್ಜುನ್ ಸರ್ಜಾ ವಿರುದ್ಧವಾಗಿ ಮೀ ಟು ಅನ್ನ ಒಂದು ಮೀ ಟು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಮೀ ಟು ಅನ್ನೋದು ಯಾರನ್ನು ಟಾರ್ಗೆಟ್ ಮಾಡಿ ಮಸಿ ಬೆಳಿಬೇಕು ಅನ್ನೋದನ್ನು ಪ್ರೋಗ್ರಾಮ್ ಮಾಡಿರ್ತಕ್ಕಂಥದ್ದು ಚೆನ್ನೈಯಲ್ಲಿ.